ರಾಷ್ಟ್ರೀಯ ಪಕ್ಷ ನಮ್ಮ ಕ್ಷೇತ್ರದಲ್ಲಿ ನೆಲಕಚ್ಚುವಂತಹ ಪರಿಸ್ಥಿತಿ. ಪ್ರತಿ ಚುನಾವಣೆಯಲ್ಲಿ ಆ ಪಕ್ಷ 35-36 ಸಾವಿರ ಮತಗಳನ್ನು ಪಡೀತಾ ಇತ್ತು. ಆದರೆ ಈ ಬಾರಿ ಆ ಪಕ್ಷ ಎಲ್ಲೂ ಕೂಡ ಸ್ಪರ್ಧೆಗೆ ಬರಲಿಲ್ಲ. ಒಂದು ರಾಷ್ಟ್ರೀಯ ಪಕ್ಷ ಬೇರೆ ಯಾವುದೋ ಪಕ್ಷದ ಜೊತೆಯಲ್ಲಿ ಶಾಮೀಲಾಗುತ್ತೆ, ಯಾರೋ ಒಂದಷ್ಟು ಜನ ಕೊಡುವಂಥ ಮತಗಳ ಭಿಕ್ಷೆಯಿಂದ ಇವತ್ತು ನೀವು ಗೆದ್ದಿದ್ರಿ. ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ ಏನು ಮತಗಳನ್ನು ಪಡೆದಿತ್ತೋ 69,526 ಮತಗಳನ್ನು 2018 ಚುನಾವಣೆಯಲ್ಲಿ ನಾವು ಪಡೆದಿದ್ವಿ. ಇದೇ 2023 ಚುನಾವಣೆಯಲ್ಲಿ 71,198 ಮತವನ್ನು ನಾವು ಪಡೆದಿದ್ದೀವಿ. ಅಂದರೆ ನಾವೆಲ್ಲೂ ನಮ್ಮ ಮತಗಳನ್ನು ಕಳ್ಕೊಂಡಿಲ್ಲ, ನಾವು ಗಳಿಸಿದ್ದೀವಿ, ನಮ್ಮ ಮತಗಳನ್ನು ಗಳಿಸಿದ್ದೀವಿ. ಆದರೆ ತಾವು ಪಡೆದಿರ್ತಕ್ಕಂಥ ಮತಗಳು ಯಾವು ಅನ್ನುವಂಥದ್ದನ್ನು ಒಂದ್ಸರಿ ಜನರ ಮುಂದೆ ಹೇಳಿ, ಯಾರ ಮತಗಳಿಂದ ನೀವು ಗೆದ್ದಿದ್ದೀರಿ, ಯಾರ ಮತಗಳಿಂದ ಇವತ್ತು ನಿಮಗೆ ಗೆಲುವಾಗಿದೆ? ಎಲ್ರಿಗೂ ಗೊತ್ತಿದೆ, ಕಾಂಗ್ರೆಸ್ನ ವೀಕ್ನೆಸ್ ಕಾರಣದಿಂದ ಇವತ್ತು ಗೆದ್ದಿದ್ದೀರಿ. ಯಾವ ಸಮುದಾಯ ಇವತ್ತು ನಮಗೆ ಕೈ ಬಿಟ್ಟಿಲ್ಲ, ಎಲ್ಲ ಸಮುದಾಯಗಳು ಇವತ್ತು ನಮ್ಮ ಕೈ ಹಿಡಿದಿದೆ. ಯಾವ ಸಮುದಾಯಗಳು ನಮ್ಮ ಕೈ ಬಿಟ್ಟಿಲ್ಲ, ಎಲ್ಲರೂ ಕೂಡ ನಮಗೆ ಕೈ ಜೋಡಿಸಿದ್ದಾರೆ, ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿದ್ದಾರೆ. ಆದರೆ ಪ್ರತಿ ಸಾರಿ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಂತಹ ಮುಸ್ಲಿಂ ಮತಗಳು, ಮುಸ್ಲಿಂ ಸಮಾಜದ ಮತಗಳು ಈ ಸಾರಿ ಒಟ್ಟಾಗಿ ತಿರುಚುವಂಥ ಕೆಲಸವನ್ನು ಮಾಡಿದರು. ಏನು ಮಾಡಲಿಕ್ಕಾಗಲ್ಲ, ಆಯಿತು. ನಿಮ್ಮ ಗೆಲುವಿನ ರೂಪ ಯಾವುದಾಯಿತು? ಕಾಂಗ್ರೆಸ್ ಮತಗಳು. ಕಾಂಗ್ರೆಸ್ ಮತಗಳ ಕಾರಣದಿಂದ ಇವತ್ತು ನೀವು ಗೆಲ್ಲುವಂಥ ಕೆಲಸ ಮಾಡಿ. ಚುನಾವಣೆ ಟೈಮಲ್ಲಿ ನಾವು ಬೂತ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲೂ ಟೇಬಲ್ ಇಲ್ಲ, ಬೂತ್ ಸ್ಲಿಪ್ ಕೊಡೋದಕ್ಕೆ ಎಲ್ಲೂ ಟೇಬಲ್ ಇಲ್ಲ. ನೀವು ಯಾರಾದರೂ ಹೋಗಿದ್ದಿರ್ಬೋದು, ನೀವು ಗಮನಿಸಿರ್ಬೋದು, ಎಲ್ಲೂ ಟೇಬಲ್ ಇಲ್ಲ, ಒಬ್ಬ ಕಾರ್ಯಕರ್ತ ಇಲ್ಲ, ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಕೂಡ ಇಲ್ಲ. ಪಕ್ಷದ ಜೊತೆಲಿ ಇದ್ಕೊಂಡು ಮೀರ್ ಸಾಧಿಕ ಕೆಲಸಗಳನ್ನು ಮಾಡಿದಾರಲ್ಲ, ಅಂಥವ್ರ ಬಗ್ಗೆ ಕಠಿಣವಾದಂತಹ ಸೂಕ್ತವಾದಂತಹ ಕ್ರಮವನ್ನು ಅತ್ಯಂತ ಜರೂರಾಗಿ ತಗೋಬೇಕು ಅಂಥೇಳಿ ಮಾನ್ಯ ಜಿಲ್ಲಾಧ್ಯಕ್ಷರಲ್ಲಿ ನಾನು ಇವತ್ತು ಪತ್ರವನ್ನು ಕೊಡ್ತಾ ಇದ್ದೀನಿ. ಯಾರೆಲ್ಲ ಆ ರೀತಿ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅವರ ಹೆಸರೆಲ್ಲ ನಿನ್ನೆ ತೆಗೆದುಕೊಂಡಾಗಿದೆ. ಇವತ್ತು ಮಾನ್ಯ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವ್ರ ಜೊತೆಯಲ್ಲಿ ನಾನು ಮಾತನಾಡಲಿದ್ದೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.